ಲೋಕದಲ್ಲೊಂದು ಬೆಂಚಿನ ಸಂಚಲನ. ನಿಮಗೆ ತೋರಿಸಿದ್ದೇ ತೋರಿಸಿ ತಲೆ ತಿನ್ನುವ ವಾಹಿನಿ ನಮ್ಮದಲ್ಲ. ನಿಮ್ಮದೇ ಸುದ್ದಿ, ನಿರಂತರ ಮನರಂಜನೆ, ವಿಶೇಷ ಮಾಹಿತಿ, ವಿಭಿನ್ನ ಸಿನಿಮಾಗಳು ನಿರೀಕ್ಷಿಸಿ ಅತಿ. ನಮಸ್ತೆ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಜ್ಯೋತಿರಾಜ್ ಕೋತಿರಾಜ್ ಮಾತಾಡ್ತಾ ಇದ್ದೀನಿ ಚಿತ್ರದುರ್ಗದಿಂದ. ನಾನು ಸುಮ್ ಸುಮ್ಮನೆ ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಗೀಟೋ ಬಿಡಲ್ಲ, ನಿಮ್ಗೆ ಗೊತ್ತಲ್ವಾ. ಅದಕ್ಕೆ ಒಂದು ಗುಡ್ ನ್ಯೂಸ್ ಇತ್ತು, ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ. 75ನೇ ಸ್ವತಂತ್ರ ದಿನಾಚರಣೆ ಒಟ್ಟಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡಿದ್ದಾರೆ ಅಂದರೆ, 6 ಕಾಲೇಜಿ ಎಲ್ಲ ಮಾನ್ಯುಮೆಂಟು, ಟೂರಿಸ್ಟ್ ಪ್ಲೇಸ್ ಎಲ್ಲ ಮಾನ್ಯುಮೆಂಟ್ಗೂ 10 ದಿವಸ ಫ್ರೀ ಬಿಟ್ಟಾರೆ. ಟಿಕೆಟ್ ಟಿಕೆಟ್ ಏನಿಲ್ಲ, ಯಾರು ಎಲ್ಲಿ ಟಿಕೆಟ್ ಕೊಡೋ ಅವಶ್ಯಕತೆ ಇಲ್ಲ. ಟಿಕೆಟ್ ಏನಾದ್ರು ಕೇಳಿದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು, ಹಂಗಾಗಿ ಆ ಥರ ಮಾಡಿದ್ದಾರೆ. ಮತ್ತು ನಮ್ಮ ಚಿತ್ರದುರ್ಗದಲ್ಲಿ ಕೂಡ ಕೋಟೆಯಲ್ಲಿ 10 ದಿನ, 16 ಮಾತ್ರ ಟಿಕೆಟ್, ಅಲ್ಲೇ ತನಕ 10 ದಿನ ರಜಾ ಕೊಟ್ಟಾರೆ, ಫ್ರೀ ಬಿಟ್ಟಾರೆ. ಎಲ್ಲ ತುಂಬ ಚೆನ್ನಾಗಿದೆ, ಕೋಟೆ ಎಲ್ಲ ತುಂಬ ಸೌಂದರ್ಯ. ಮಳೆಗೆಲೆ ಬಂದು ಎಲ್ಲ ಅಟ್ಟ ಹಸಿರು ಆಗಿ ನೋಡಿ ಹೆಂಗಿದೆ ಕೋಟೆ ಎಲ್ಲ ಪೂರ್ತಿ. ಜೊತೆಗೆ ನನ್ನ ಫ್ರೆಂಡು ಕೂಡ ಇದ್ದಾರೆ, ಗೈಡು. ಎಲ್ಲರೂ ಕೋಟೆ ಎಲ್ಲ ಅಚ್ಚ ಹಸಿರಾಗಿ ತುಂಬ ಜೊಲಿತಾ ಇದೆ. ನಾನು ಇರ್ತೀನಿ 10 ದಿವಸದ ಕಾಲ, ನಾನು ಕೋಟೆಯಲ್ಲಿ ನಿಮಗೋಸ್ಕರ ಶೋ ಮಾಡ್ತೀನಿ, ಬನ್ನಿ. ಎಲ್ಲ ನಮ್ಮ ಚಿತ್ರದುರ್ಗ ಮತ್ತು ನಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಎಲ್ಲರಿಗೂ. ನೋಡಿ, ಎಲ್ಲೇ ಇದ್ರಾಗೂ 15 ದಿವಸ ಯಾರಿಗೂ ಟಿಕೆಟ್ ಇಲ್ಲ, ಫ್ರೀಯಾಗಿ ಹೋಗ್ಬೋದು, ಫ್ರೀಯಾಗಿ ಬರ್ಬೋದು. ಆದರೆ ಬರೋಂಥವ್ರು ದಯವಿಟ್ಟು ಫ್ರೀ ಬಿಟ್ಟಾರಂತೇಳಿ ಈ ಪೇಪರ್ ಗೀಪರ್ ಅದು ಇದನ್ನು ಎಲ್ಲಿ ಬೇಕೋ ಅಲ್ಲಿ ಬಿಸಾಕೋದು ಮಾಡಬೇಡಿ. ದಯವಿಟ್ಟು ಅಲ್ಲಿ ಇಲ್ಲಿ ಕಲ್ಲುಗಿಲ್ ಮೇಲೆ ಹೆಸರು ಬರೆಯೋದು, ಪೇಪರ್ಗಳನ್ನ ಬಿಸಾಕೋದು ಮಾಡಬೇಡಿ. ನಮ್ಮ ಆಸ್ತಿ ಅಲ್ವೇ, ನಾವೇ ಕಾಪಾಡುವ. ಹಂಗಾಗಿ ಎಲ್ಲ ಪೇಪರ್ಗಳನ್ನ ಯಾರು ಬುದ್ಧಿ ಇಲ್ಲದವ್ರು ಬಿಸಿ ಹಾಕಿದ್ರು, ಬುದ್ಧಿ ಇರೋರು ತೆಗೆದು ಟೆಸ್ಟ್ ಬಿನ್ನಿಗೆ ಹಾಕಿ, ಎಲ್ಲ ಕಡೆ ಟೆಸ್ಟ್ ಬಿನ್ ಇರುತ್ತೆ. ದಯವಿಟ್ಟು ಚೊಚ್ಚನ್ನು ಕಾಪಾಡುವ. ನಮ್ಮ ಕೋಟೆ, ನಮ್ಮ ನಾಡು ನೋಡಿ, ನಮ್ಮ ಚಿತ್ರದುರ್ಗ, ಅದರಲ್ಲೂ ನಮ್ಮ ಚಿತ್ರದುರ್ಗ ಹೆಣ್ಣು ಮಕ್ಕಳ ಹಿಸ್ಟ್ರಿ, ಎಂತೆಂಥ ರಾಜರು ಮಾಡೋಕ್ಕಾಗಲಾರ ಹೆಸರಿನ ಒಂದು ಒಣಕೆ ಓಬವ್ವ, ನಮ್ಮ ಚಿತ್ರದುರ್ಗದ ಒಣಕೆ ಓಬವ್ವ ಮಾಡಿದಲ್ಲ. ಹೆಣ್ಣುಮಕ್ಕಳು ಎಲ್ಲ ನಮ್ಮ ಕೋಟೆ ನೋಡಿ ಬಂದು ನಿಮ್ಮ ಹಿಸ್ಟ್ರಿನ ನೋಡಿ ಒಣಕೆ ಒಂದು ಕಿಂಡಿ ಹತ್ರ ನಿಂತ್ಕೊಳ್ಳಿ. ಈಗ ನಮ್ಮ MLC ಅವರು ಮತ್ತು ನಮ್ಮ ಪುತ್ರನೇ ಭಾಗವಹಿಸಿದ್ದು ಅಲ್ಲೆಲ್ಲೋ ಒಂದ್ ಕಡೆ ಬೆಳವಣಿಗೆ ಕಾಣ್ತಾರೆ. ಯಾರು ಅದೆಲ್ಲ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಾಗೆ ನಿಮ್ಗೆ ಸಂಪರ್ಕದಲ್ಲೇ ಬರ್ತೀನಿ ಸುಭಾಷ್ ಹಾಗೆ ಲೈನ್ ಅಲ್ಲಿ.